ಆನೇಕಲ್ ತಾಲೂಕಿನ ನೆರಳೂರು, ಬಿದರಗುಪ್ಪೆ, ಬಿಲ್ಲಾಪುರ, ಸರ್ಜಾಪುರ ಹಾಗೂ ಮುಗಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶಾಸಕರ ವಿಶೇಷ ಅನುದಾನದಲ್ಲಿ ಸುಮಾರು 1,50,00,000 ಮೌಲ್ಯದ ರಸ್ತೆ ಹಾಗೂ ಚರಂಡಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಬಿಶಿವಣ್ಣನವರು. ರಾಜ್ಯ ಬಿಜೆಪಿ ಸರ್ಕಾರ ಅಭಿವೃದ್ಧಿ ವಿಚಾರದಲ್ಲಿ ತಾರತಮ್ಯ ಮಾಡುತ್ತಿದ್ದು ಆನೇಕಲ್ ಕ್ಷೇತ್ರಕ್ಕೆ ಕಳೆದ ಸಾಲಿನಲ್ಲಿ ನೀಡಲಾಗಿದ್ದ ಅನುದಾನವನ್ನು ಹಾಲಿ ಬಿಜೆಪಿ ಸರ್ಕಾರ ಮೊಟಕುಗೊಳಿಸಿದೆ ಎಂದು ಶಾಸಕ ಬಿ ಶಿವಣ್ಣನವರು ಆರೋಪ ವ್ಯಕ್ತಪಡಿಸಿದರು. ಅದರಲ್ಲಿ ಗುಡ್ಡಡ್ಡಿ ಗ್ರಾಮದಲ್ಲಿ 15,00,000, ಇಚ್ಚಂಗೂರು ಗ್ರಾಮ ಪಂಚಾಯತಿ 5,00,000, ಎಡವನಹಳ್ಳಿ 25,00,000, ಚಿಕ್ಕನಹಳ್ಳಿ 10,00,000, ಇಂಡ್ಲಿಬೆಲೆ 15,00,000, ಬಿದ್ರಗುಪ್ಪೆ 10,00,000, ಮಳೆನಹಳ್ಳಿ 5,00,000, ಅಡಿಗಾರ್ ಕಲ್ಲಹಳ್ಳಿ 10,00,000, ಬಿಲ್ಲಾಪುರ 10,00,000, ಸರ್ಜಾಪುರ 15,00,000, ತಿಂಡ್ಲು 10,00,000, ಕೋವಿಪಳ್ಳ್ಯ 5,00,000, ಮತ್ತು ಕೂಗೂರು 5,00,000. ಇವತ್ತು ಕೂಗೂರು ಜಿಲ್ಲ ಒಟ್ಟಾರೆಯಾಗಿ 1,50,000 ರೂಪಾಯಿ ಇವತ್ತು ಗ್ರಾಮಗಳಲ್ಲಿ ವಿಶೇಷವಾಗಿ ಕಾಂಕ್ರೀಟು ಮತ್ತು ಡ್ರೈನೇಜು ಇವೆಲ್ಲನೂ ಕೂಡ ಅಭಿವೃದ್ಧಿಪಡಿಸಬೇಕು ಅಂತೇಳಿ ವಿಶೇಷ ಅನುದಾನದ ಅಡಿಯಲ್ಲಿ ಇವತ್ತು ಗುದ್ದಲಿ ಪೂಜಾ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇವತ್ತು ಸರ್ಕಾರ ಹೆಚ್ಚಿನ ಅನುದಾನ ಕೊಡಬೇಕು. ಈ ಒಂದು ನಮ್ಮ ಗ್ರಾಮಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಬೆಂಗಳೂರು ನಗರದಲ್ಲಿ ಹೆಚ್ಚಿನ ಗ್ರಾಮಗಳಿದ್ದಾವೆ ಅಂತ ಹೇಳಿದರೆ ಅದು ನಮ್ಮ ಆನೇಕಲ್ಲು ಕ್ಷೇತ್ರದಲ್ಲಿ ಮಾತ್ರ, ಅದರಲ್ಲೂ ಕೂಡ ಬಾರ್ಡರ್ ಏರಿಯಾ. ಇವತ್ತು ಸರ್ಕಾರ, ನಾವು ಹಿಂದಿನ ಸರ್ಕಾರದಲ್ಲಿ ಏನು ಅನುದಾನವನ್ನು ತಂದಿದ್ದೀವಿ ಅದನ್ನು ಕೂಡ ವಾಪಸ್ ತಗೊಂಡು ಸುಮಾರು ಒಂದು 50-60 ಕೋಟಿ ರೂಪಾಯಿ ಅನುದಾನವನ್ನು ವಾಪಸ್ ತಗೊಂಡ್ರು. ಇವತ್ತು ಅದರಿಂದ ಹೆಚ್ಚಿನ ಒಂದು ಅಭಿವೃದ್ಧಿ ಕೆಲಸಗಳು ನಮ್ಮಲ್ಲಿ ಆಗಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ನಾನು ಇವತ್ತು ಕೂಡ ನಮ್ಮ ಆರ್ ಡಿ ಪಿ ಎಲ್ ಮಿನಿಸ್ಟ್ರಿಗೆ ಮತ್ತು ನಮ್ಮ ಪಿ ಡಬ್ಲ್ಯೂ ಡಿ ಮಿನಿಸ್ಟ್ರು, ಸೋಷಿಯಲ್ ಹೆಲ್ತ್ ಮಿನಿಸ್ಟ್ರಿಗೆ ಎಲ್ಲರೂ ಕೂಡ ಮನವಿಯನ್ನು ಕೂಡ ಮಾಡಿದ್ದೀನಿ. ನಮ್ಮದು ಇವತ್ತು ಬಾರ್ಡರ್ ಇರ್ತಕ್ಕಂಥದ್ದು ತಮಿಳುನಾಡಿಗೆ ಹೊಂದ್ಕೊಂಡಿರ್ತಕ್ಕಂಥ ಪ್ರದೇಶ, ಇಲ್ಲಿ ಅಭಿವೃದ್ಧಿ ಕೆಲಸಗಳು ಹೆಚ್ಚಿನ ರೀತಿಯಲ್ಲಿ ಆಗಬೇಕು. ಅದಕ್ಕೆ ವಿಶೇಷವಾದ ಅನುದಾನವನ್ನು ನಮಗೆ ಕೊಡಬೇಕು ಅಂತೇಳಿ ಮನವಿ ಮಾಡಿದ್ದೇನೆ. ಅದನ್ನು ಕೊಡ್ತೀವಿ ಅಂತೇಳಿದರೆ ಇನ್ನೂ ಕೊಟ್ಟಿಲ್ಲ. ಈ ಸಂದರ್ಭದಲ್ಲಿ ನಾವು ಕೂಡ, ಯಾಕಂದರೆ ಕೋವಿಡ್ಡು ಕೊರೋನಾ ಹೆಚ್ಚಿನ ಸಂಖ್ಯೆಯಲ್ಲಿ ಬಾಧಿಸ್ತಕ್ಕಂಥ ಸಂದರ್ಭದಲ್ಲಿ ನಾವು ಕೂಡ ಹೆಚ್ಚಿನ ರೀತಿಯಲ್ಲಿ ಒತ್ತಡವನ್ನು ತರಲಿಕ್ಕೆ ಪ್ರಯತ್ನವನ್ನು ಮಾಡಿಲ್ಲ. ಈ ಒಂದು ಅಭಿವೃದ್ಧಿ ವಿಷಯದಲ್ಲಿ ಏನು ಇವತ್ತು ತಾರತಮ್ಯ ಆಗ್ತಾ ಇದೆ ಅದನ್ನು ತಪ್ಪಿಸುವಂಥ ನಿಟ್ಟಿನಲ್ಲಿ ಮಾನ್ಯ ಸಿದ್ದರಾಮಯ್ಯನವ್ರಿಗೂ ಹೇಳಿದ್ದೀವಿ, ಮಾನ್ಯ ಡಿ ಕೆ ಶಿವಕುಮಾರ್ವರೆಗೂ ಹೇಳಿದ್ದೀವಿ. ಇದರ ಬಗ್ಗೆ ವಿಶೇಷವಾಗಿ ಹೋರಾಟವನ್ನು ನಾವು ಸದನದಲ್ಲಿ ಮಾಡ್ತೇವೆ. ಯಾಕೆಂದರೆ ತಾರತಮ್ಯ ತುಂಬ ನಡೀತಾ ಇದೆ. ಅಭಿವೃದ್ಧಿ ವಿಷಯದಲ್ಲಿ ಬಿ ಜೆ ಪಿ ಶಾಸಕರಿರ್ತಕ್ಕಂಥ ಕ್ಷೇತ್ರದಲ್ಲಿ ಹೆಚ್ಚಿನ ಅನುದಾನ ಕೊಡುವಂಥದ್ದು, ಮತ್ತು ಕಾಂಗ್ರೆಸ್ಸು ಜೆ ಡಿ ಎಸ್ ಇರ್ತಕ್ಕಂಥ ಕ್ಷೇತ್ರಗಳಲ್ಲಿ ಅನುದಾನವನ್ನು ಕಡಿತಗೊಳಿಸುವಂಥದ್ದು, ಇವೆಲ್ಲನೂ ಕೂಡ ಅಭಿವೃದ್ಧಿ ವಿಷಯದಲ್ಲಿ ಯಾವತ್ತೂ ಕೂಡ ಯಾರೂ ಈ ರೀತಿಯಾಗಿ ಮಾಡಬಾರ್ದು.
ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಇತ್ತು ಯಾವತ್ತು ಬಿಜೆಪಿ ಶಾಸಕರು ಜೆಡಿಎಸ್ ಶಾಸಕರು ಕಾಂಗ್ರೆಸ್ ಅಂತ ಇಲ್ಲ ಯಾವತ್ತು ನೋಡಿಲ್ಲ ಇಡಿ ರಾಜ್ಯದ ಅಭಿವೃದ್ಧಿ ನೋಡ್ತಾ ಇದ್ದಾರೆ ಅವರು ಅದೇ ರೀತಿಯಾಗಿ ಈ ಸರ್ಕಾರನೂ ಕೂಡ ಈ ಹೆಚ್ಚಿನ ರೀತಿಯಲ್ಲಿ ರಾಜ್ಯದ ಅಭಿವೃದ್ಧಿ ಅಂತ ಹೇಳಿದ್ರೆ ಎಲ್ಲ ಕ್ಷೇತ್ರಗಳ ಅಭಿವೃದ್ಧಿ ಆದರೆ ಮಾತ್ರ ರಾಜ್ಯದ ಅಭಿವೃದ್ಧಿ ಆಗಬಹುದು ಆ ಒಂದು ನಿಟ್ಟಿನಲ್ಲಿ ಹೆಚ್ಚಿನ ಅನುದಾನಗಳನ್ನು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕೊಡಬೇಕು ಅಂತ ಹೇಳಿ ಈ ಮೂಲಕ ನಾನು ಒತ್ತಡವನ್ನ ಹಿಂದಿನ ಕೆಲವು ಕಾಮಗಾರಿಗಳಿಗೆ ಹಣ ಬಿಡುಗಡೆ ಆಗಿಲ್ಲ ಅಂತ ಆರೋಪಗಳು ಹೌದು ಹಿಂದಿನ ಕಾಮಗಾರಿಗಳಿಗೆ ಹೆಚ್ಚಿನ ರೀತಿಯಲ್ಲಿ ನಾವೇನು ಕಾಮಗಾರಿಗಳು ಕೆಲವೊಂದು ನಡೆದಿತ್ತು ಹಣವನ್ನ ಎಲ್ಲ ರೀತಿಯಲ್ಲೂ ಕೂಡ ವಾಪಸ್ ತಕೊಂಡ್ರು ವಾಪಸ್ ತಕೊಂಡಿದಾದ ಮೇಲೆ ಸಕತ್ತು ಕಾಂಟ್ರಾಕ್ಟ್ಗಳಿಗೂ ತೊಂದರೆ ಆಯಿತು ಮತ್ತೆ ನಮ್ಮ ಕ್ಷೇತ್ರದ ಅಭಿವೃದ್ಧಿನೂ ಕೂಡ ಕುಂಠಿತ ಆಯಿತು ಅದಕ್ಕೋಸ್ಕರನೇ ಈ ಒಂದು ಸದನದಲ್ಲಿ ಅದರ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತೀವಿ ಸುಮಾರು 4 ಹಳ್ಳಿಗಳಲ್ಲಿ ಬಹಳಷ್ಟು ರಸ್ತೆಗಳು ಯಾವ ಅದಗೆಟ್ಟಿದ್ವು ಅವುಗಳನ್ನ ಸರಿಪಡಿಸಬೇಕು ಅಂತೇಳಿ ನಮ್ಮ ಶಾಸಕರಲ್ಲಿ ಮನವಿ ಮಾಡಿದಾಗ ಅವರು ಸುಮಾರು ಸರ್ಕಾರದಿಂದ ಅನುದಾನ ಬರದೇ ಅಂತ ಸಮಯದಲ್ಲಿ ಸರ್ಕಾರದ ಮೇಲೆ ಒತ್ತಡ ಹಾಕಿ 60 ಲಕ್ಷ ರೂಪಾಯಿಗಳನ್ನು ನಮ್ಮ ನೆರಳೂರು ಗ್ರಾಮ ಪಂಚಾಯತಿ ತಂದುಕೊಟ್ಟಿದ್ದಾರೆ ಅವರಿಗೆ ನೆರಳೂರು ಗ್ರಾಮ ಪಂಚಾಯತಿ ಎಲ್ಲ ಜನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಏನು ರಸ್ತೆಗಳು ಅದಗೆಟ್ಟಿವೆ ಅವುಗಳ ಹಂತ ಹಂತವಾಗಿ ಶಾಸಕರ ಅನುದಾನದಲ್ಲಿರ್ಬೋದು ಬೇರೆ ಒಂದು ಇಲಾಖೆಯ ಅನುದಾನಗಳಿರ್ಬೋದು ಹಂತ ಹಂತವಾಗಿ ನಾವು ಜನಗಳಿಗೆ ಸರಿ ಮಾಡಿಕೊಡ್ತೀವಿ ಅಂತೇಳಿ ಈ ವೇಳೆಯಲ್ಲಿ ಅವ್ರಿಗೆ ಒಂದು ಆಶ್ವಾಸನೆಯನ್ನು ಕೊಡ್ತೀವಿ ಮಾನ್ಯ ಜನಪ್ರಿಯ ಶಾಸಕರು ಅವರು ಮೊದಲನೇದಾಗಿ ಶಾಸಕರಾದಂಥ ಒಂದು ಸಂದರ್ಭದಲ್ಲಿ ಈ ತಾಲೂಕನ್ನ ಮಾದರಿ ತಾಲೂಕು ಮಾಡಬೇಕು ಅನ್ನೋದು ಒಂದೇ ಅವ್ರ ಮೊದಲನೇ ಗುರಿಯಾಗಿತ್ತು ಸುಮಾರು 875 ಕೋಟಿ ರೂಪಾಯಿಗಳ ಅನುದಾನವನ್ನು ಸರ್ಕಾರದಿಂದ ಬಿಡುಗಡೆ ಮಾಡಿಕೊಂಡು ಈ ಹಿಂದೆ ಕಾಮಗಾರಿಗಳನ್ನು ಪೂರ್ತಿ ಮಾಡಿದರು ಆ ಒಂದು ವಿಶ್ವಾಸ ಇಟ್ಟು ಮತ್ತೆ ಜನ ಎರಡನೇ ಬಾರಿಗೆ ಅವರನ್ನು ಆಯ್ಕೆ ಮಾಡಿ ಕಳಿಸ್ಕೊಟ್ಟಿದ್ದಾರೆ ಅವರ ಕನಸು ಮನಸ್ಸು ಇನ್ನೂ ಬಹಳ ವಿಶೇಷವಾದಂಥ ಕೆಲಸಗಳನ್ನು ಮಾಡಲೇಬೇಕು ಅಂತೇಳಿ ಅವರು ಇದ್ದಾರೆ ಆದರೆ ಈ ಮಧ್ಯೆ ಕೋವಿಡ್ ಅಂತೇಳಿ ಏನು ಈ ಒಂದು ಕಾಯಿಲೆ ಈ ದೇಶದಲ್ಲಿ ಹರಡ್ಕೊಂಡಿದೆ ಸೊ ಇದರಿಂದ ಒಂದು 6 ತಿಂಗಳು ಹಿಂದೆ ಆಯಿತು ಹಿಂದೆ ಆದರೂ ಪರವಾಗಿಲ್ಲ ಇವರು ಏನೇನು ಕೆಲಸ ಮಾಡಬೇಕು ಅಂತ ಹಿಂದೆ ವರ್ಕ್ ಆರ್ಡ್ರು ಮಾಡಿಸಿದ್ರು ಅದರಲ್ಲಿ ಶಾಸಕರು ಹೇಳ್ದಂಗೆ ನಮ್ಮ ಪಂಚಾಯತಲ್ಲೂ ಕೂಡ ರಾಷ್ಟ್ರೀಯ ಹೆದ್ದಾರಿ 207 ರಾಜೀವ್ ಗಾಂಧಿ ನಗರದಿಂದ ಪಂಡಿತ್ ನಾಗರಾರದವರೆಗೆ 1,30,00,000 ರೂಪಾಯಿಗಳನ್ನು ಮಾನ್ಯ ಶಾಸಕರು RDPR ಗ್ರ್ಯಾಂಟ್ ಕೃಷ್ಣ ಬೈರೇಗೌಡರು RDPR ಮಿನಿಸ್ಟರ್ ಆಗಿರ್ತಾರೆ ಅವರಲ್ಲಿ ಹೋಗ್ಬಿಟ್ಟು ಇವರು ವಿಶೇಷವಾಗಿ ಆ ಅನುದಾನವನ್ನು ಪಡ್ಕೊಂಡು 1,30,00,000 ರೂಪಾಯಿಗಳನ್ನು ಇವರು ಅದಕ್ಕೆ ಮಂಜೂರು ಮಾಡಿಸಿರ್ತಾರೆ ಇವರು ಉದ್ದೇಶಪೂರ್ವಕವಾಗಿ ಅದನ್ನು ತಡೆ ಹಿಡ್ತಿದ್ದಾರೆ ಹಣನ ಅದು ಶೋಭೆ ತರುವಂಥದ್ದಲ್ಲ ಇವತ್ತು ಪಕ್ಷಪಾತ ಇರಬಾರದು ಜಾತ್ಯತೀತವಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಪಕ್ಷ ಅಂತಂದರೆ ಅದು ಕಾಂಗ್ರೆಸ್ ಪಕ್ಷ ಅದಕ್ಕೆ ಉದಾಹರಣೆ ನಾವು ಮಂಗಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಒಬ್ಬ ತಾಲೂಕು ಪಂಚಾಯತಿ ಸದಸ್ಯನಿ ನನ್ನ ಮನೆಯವರಾಗಿದ್ದಾರೆ ನಾನು ಕೂಡ ಒಬ್ಬ ಕಾಂಗ್ರೆಸ್ ಸಾಮಾನ್ಯ ಕಾರ್ಯಕರ್ತನ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ಈ ಪಂಚಾಯತಿಗೆ ಸುಮಾರು 20 ಕೋಟಿಗಳಿಗಿಂತ ಹೆಚ್ಚಿನ ಅನುದಾನನ ಕೊಟ್ಟು ಈ ಪಂಚಾಯತಿನ ಮಾದರಿ ಪಂಚಾಯತಿಯಾಗಿ ಮಾಡಿದ್ದಾರೆ ಇನ್ನು ಕೆಲವೇ ಕೆಲವು ಕೆಲಸಗಳು ಅದರಲ್ಲಿ ಮೊದಲನೆಯದು ಒಂದು ರಾಷ್ಟ್ರೀಯ ಹೆದ್ದಾರಿ 207 ರಾಜೀವ್ ಗಾಂಧಿ ನಗರದಿಂದ ಪಂಡಿತ್ ನಾಗರಾರದವರೆಗೂ 1,30,00,000 ರೂಪಾಯಿ ಎಂದು ತಡೆ ಹಿಡಿದಿದ್ದಾರೆ ಆದರೆ ಸದನದಲ್ಲಿ ಅವರು ಅದನ್ನು ಪ್ರಸ್ತಾಪ ಮಾಡ್ತಾರೆ ಮತ್ತು ಅದನ್ನು ಹಾಕ್ಸ್ಕೊಂಡು ಬರೋಷ್ಟು ಶಕ್ತಿ ಅವರಿಗಿದೆ ಅದು ಆಗುತ್ತೆ ಮತ್ತು ಈ ತಿಂಡ್ಲು ಗ್ರಾಮಕ್ಕೆ ತಗೊಂಡಾಗ ಮುಖ್ಯಮಂತ್ರಿಗಳ ಗ್ರಾಮ ವಿಕಾಸ ಅಭಿವೃದ್ಧಿಯಲ್ಲಿ 1 ಕೋಟಿ ರೂಪಾಯಿ ಅನುದಾನನ ಮಾನ್ಯ ಶಾಸಕರು ಪಾಪ ವಿಶೇಷವಾಗಿ ನಮ್ಮ ಗ್ರಾಮನ ಆಯ್ಕೆ ಮಾಡಿಕೊಟ್ಟರು ಅದಕ್ಕೆ ಅವರಿಗೆ ನಾನು ಕೃತಜ್ಞತೆಗಳನ್ನು ಹೇಳ್ತೀನಿ ಆ ಕೆಲಸವೂ ಪೂರ್ತಿಯಾಗಿದೆ ಇವತ್ತು ನಾವು ನಿಂತಿರೋ ಸ್ಥಳ ಇದು ತಿಂಡ್ಲು ಗ್ರಾಮದ ಜನತಾ ಕಾಲೋನಿ ಅಂತೇಳಿ ಇದಕ್ಕೊಂದು ಹೆಸರಿಟ್ಟಿರ್ತಾರೆ ಈ ಜನತಾ ಕಾಲೋನಿನಲ್ಲಿ ಮೊದಲಿಗೆ ಯಾವುದೇ ರಸ್ತೆ ಕಾಮಗಾರಿ ಆಗಿರಲಿಲ್ಲ ಮೊನ್ನೆ ಶಾಸಕರು ಬಂದಮೇಲೆ ಇವತ್ತು ಪರಿಶೀಲನೆ ಮಾಡಲಿ ಪ್ರತಿ ಮನೆ ಮುಂದೆ ಕಾಂಕ್ರೀಟ್ ಆಗಿದೆ ಪ್ರತಿ ರಸ್ತೆ ಚರಂಡಿ ವ್ಯವಸ್ಥೆ ಆಗಿದೆ ಮತ್ತು ಇವತ್ತು ಈ ಮುಖ್ಯ ರಸ್ತೆನ ಅಗಲೀಕರಣ ಮಾಡಬೇಕು ಅಂತೇಳಿ ಶಾಸಕರಲ್ಲಿ ಹೋಗಿ ಕೇಳಿಕೊಂಡಾಗ ಎಲ್ಲಿ ಅಂದರು ಜನತಾ ಕಾಲೋನಿನಲ್ಲಿ ಎರಡೂ ಕಡೆ ರಸ್ತೆ ಅಗಲೀಕರಣ ಮಾಡಬೇಕಣ್ಣ ಅಂದಾಗ ತಕ್ಷಣ ಅವರು 10 ಲಕ್ಷ ರೂಪಾಯಿ ವಿಶೇಷವಾದ ಅನುದಾನವನ್ನು ನಮ್ಮ ಗ್ರಾಮಕ್ಕೆ ಬಿಡುಗಡೆ ಮಾಡಿದ್ದಾರೆ ಹೂಗೂರಿಗೆ 5 ಲಕ್ಷ ಮಾಡಿದ್ದಾರೆ ಬೋವಿಪಾಳಿಗೆ 5 ಲಕ್ಷ ಮಾಡಿದ್ದಾರೆ ಮತ್ತು ಇದೇ ಗ್ರಾಮಕ್ಕೆ ಇವತ್ತೇ ನಾನು ಈ ಮಾಧ್ಯಮದ ಮೂಲಕ ಹೇಳ್ತಾ ಇದ್ದೀನಿ ನನಗೆ ಸುಳ್ಳು ಹೇಳೋದು ಗೊತ್ತಿಲ್ಲ ಏನು ಮಾಡಿದ್ದೀವಿ ಅದನ್ನು ಮಾತ್ರ ಹೇಳ್ತೀನಿ ಮತ್ತು SC ST ಕೋಟಾ ನಮ್ಮ ಪಂಚಾಯತಿಗೆ ಸುಮಾರು ಒಂದು 65 ಲಕ್ಷ ರೂಪಾಯಿ ಅವರು ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಪಟ್ಟಿ ಮಾಡಿದ್ದಾರೆ ಅದಾಗುತ್ತೆ ಅದರಲ್ಲಿ ತಿಂಗಳಿಗೆ ವಿಶೇಷವಾಗಿ 25 ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದಾರೆ ಆ 25 ಲಕ್ಷದಲ್ಲಿ ಏನು ನಮ್ಮ ತಿಂಗಳಿನಲ್ಲಿರ್ತಕ್ಕಂಥ 3 ಕಡೆ SC ST ಕಮ್ಯುನಿಟಿಯವರು ಒಂದೇ ಭಾಗದಲ್ಲಿದ್ದಾರೆ ಆ 3 ಕಡೆನೂ ಆ ಕೆಲಸ ಪೂರ್ತಿ ಮಾಡ್ತೀವಿ ಅಂತೇಳಿ ನಾವು ಕೂಡ ಹೇಳಿದ್ದೀವಿ ಅವರು ಅದಕ್ಕೆ ಒಪ್ಪಿಗೆ ಕೊಟ್ಟು 25 ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ತಾ ಇದ್ದೀನಿ ನಮ್ಮ ಬಿದರಗುಪ್ಪೆ ಪಂಚಾಯತ್ ವ್ಯಾಪ್ತಿಯಲ್ಲಿ ನಮ್ಮ 7 ಊರಲ್ಲಿ ಸೇರಿ ಒಂದು ನಮ್ಮ ಶಾಸಕರ ಅನುದಾನದ ನಿಧಿಯಲ್ಲಿ 50 ಲಕ್ಷದ ಕಾಮಗಾರಿಗಳನ್ನು ಈಗ ತಾನೇ ಬಂದು ನಮ್ಮ MLA ಅವರು ಪೂಜೆ ಮಾಡಿಬಿಟ್ಟು ಹೋದರು ಇಂಥ ಕಷ್ಟ ದಿನಗಳಲ್ಲೂ ನಮ್ಮ ಶಾಸಕರು ಇಂಥ ಕೆಲಸಗಳನ್ನ ಮಾಡಿಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ನಮ್ಮ ಪಂಚಾಯತಿ ಪರವಾಗಿ ಅವರಿಗೆ ಆಭಾರಿಯಾಗಿರ್ತೇವೆ ನಾವು
ನಾವು ಯಾವುದೇ ಕೆಲಸ ಕೇಳಿದ್ರು ನಾವು ಇಲ್ಲ ಅನ್ನಲ್ಲ ಈ ಕರೋನಾ ಟೈಮ್ ಅಲ್ಲಿ ಈ ಫಂಡ್ ಕೊಡ್ತಿರೋ ಇರೋ ಟೈಮ್ ಅಲ್ಲಿ ನಮಗೆ ಅವರು ತುಂಬಾ ಸಹಕಾರ ಮಾಡ್ತಾ ಇದ್ದಾರೆ ಅವರು ಇನ್ನ ಒಂದು ಎರಡು ಟರ್ಮ್ ಬಂದು ಈ ನಮ್ಮ ಆನೆಕಲ್ ತಾಲೂಕನ್ನ ಇಂಪ್ರೂವ್ ಮಾಡಬೇಕು ಅಂತ ನಾವು ಭಗವಂತನಲ್ಲಿ ಕೇಳ್ಕೊಂತೇವೆ ಆಗ ಮಳೆ ಬೆಳೆಯಲ್ಲೇ ಚೆನ್ನಾಗಾಗಲಿ ಅಂತ ಕೇಳ್ಕೊಂತೇವೆ ನಾವು ನಮ್ಮ ಪಂಚಾಯತಿ ಅವರು ನಾವು ಎಂಎಲ್ಎ ಕೋಟಾದಲ್ಲಿ ನಮ್ಮ ತಾಲೂಕು ಪಂಚಾಯತಿ ಕೋಟಾದಲ್ಲಿ ಕೆಲಸ ಮಾಡ್ತಾ ಇದ್ರೇನೋ ಈ ಬಿಜೆಪಿ ಅವರು ಬಂದು ನಾವು ಕೆಲಸ ಮಾಡೋದ್ರ ಟೇಪುಗಳು ಹೇಳ್ಕೊಂಡು ಅಳತೆ ಮಾಡ್ಕೊಂಡು ಅವರು ನಮ್ಮ ಕೋಟಾ ಅಂತ ಹೇಳ್ಕೊಂತಾ ಇದ್ದಾರೆ ಅವರು ರಾಜಕೀಯ ಆಗಬೇಕು ಏನನ್ನ ಇದ್ರೆ ಅವರೇ ಸರ್ಕಾರದಿಂದ ತಂದು ಮಾಡ್ಕೊಂಬೇಕು ಕೆಲಸ ನಾ ಮಾಡೋ ಕೆಲಸದಲ್ಲಿ ಬಂದು ಅವ ಟೇಪುಗಳು ಇಟ್ಕೊಂಡು ಅವರು ನಮ್ಮದೇ ಕೆಲಸ ಅಂತ ನಮ್ಮ ಜನಗಳು ಹೇಳ್ತಾರೆ ಜನಗಳು ಆಗಲೇ ಉಗಿತಾ ಇದ್ದಾರೆ ಅವರಿಗೆ ನಾವು ಮಾಡಿರೋ ಕೆಲಸ ಅವರು ಬಂದು ನೋಡ್ಕೊಂಡು ಹೋಗೋದಕ್ಕೆ ಆ ಬಿಜೆಪಿ ಅವರಿಗೆ ಮಾನ ಮರ್ಯಾದೆ ಇಲ್ಲ ಏನನ್ನ ಇದ್ರೆ ದಯವಿಟ್ಟು ನಿಮ್ಮ ಸರ್ಕಾರದಿಂದ ನಿಮ್ಮ ಸರ್ಕಾರ ಐತೆ ಡೆಲ್ಲಿನಿಂದ ನಿಮ್ಮ ಸರ್ಕಾರ ಐತೆ ಇಲ್ಲೂ ನಿಮ್ಮ ಸರ್ಕಾರ ಐತೆ ಏನಪ್ಪ ಒಂದು ಅನುದಾನ ತಂದು ಕೆಲಸ ಮಾಡ್ರಿ ನಾ ಮಾಡೋ ಕೆಲಸದಲ್ಲಿ ಬಂದು ಅಲ್ಲಾಡಿಸ್ಬೇಡ್ರಿ ನೀವು ದಯವಿಟ್ಟು ನಾವು ನಿಮ್ಮ ಬಿಜೆಪಿ ಅವ್ರಿಗೆ ಕೇಳ್ಕೊಂಡು ಮೂತ್ ಕೇಳ್ಕೊಂತೀವಿ ನಮ್ಮ ಪಂಚಾಯತಿಗೆ ನಮ್ಮ ಶಾಸಕರ ಅನುದಾನದಲ್ಲಿ 50 ಲಕ್ಷ ಕೊಟ್ಟಿದ್ದಾರೆ ಈಗ ಅದನ್ನ ಈಗ ತಾನೆ ಬಂದು ಪೂಜೆ ಮಾಡ್ಕೊಂಡೋದ್ರು ಇನ್ನೂ ನಮ್ಮ ಎಂಎಲ್ ಬೇಕಾದಷ್ಟು ಕೊಡ್ತಾರೆ ಇವತ್ತು ಎಡನಹಳ್ಳಿ ಗ್ರಾಮದ ಐಶ್ವರ್ಯ ಬಡಾವಣೆಯಲ್ಲಿ ಒಂದು 25 ಲಕ್ಷದ ವೆಚ್ಚದಲ್ಲಿ ಒಂದು ಕಾಂಕ್ರೀಟ್ ಕಾಮಗಾರಿಯನ್ನು ಗುದ್ದಲಿ ಪೂಜೆ ಕಾರ್ಯಕ್ರಮ ಮಾಡಿದಿರಿ ಶಾಸಕರ ಅನುದಾನದಲ್ಲಿ ಇವತ್ತು ಇನ್ನೂ ನಾವು ಕಳೆದ 5 ವರ್ಷದಲ್ಲಿ ನಮ್ಮದೇ ಸರ್ಕಾರ ಇದ್ದಾಗ ಇಂತದ್ದು ಸಾಕಾದಷ್ಟು ಕೆಲಸಗಳನ್ನು ಮಾಡಿದಿರಿ ಈಗ ಈ ಬಿಜೆಪಿ ಸರ್ಕಾರ ಬಂದ ಮೇಲೆ ಯಾವುದೇ ರೀತಿಯ ಒಂದು ಅನುದಾನಗಳು ಬರ್ದಿರ ಜನ ಎಲ್ಲ ಬೇಸಿತ್ತು ನಾವು ಕೆಲಸನೇ ಮಾಡಕ ಆಗದಿರ ಅಂತ ಪರಿಸ್ಥಿತಿಯಲ್ಲಿ ಇದೊಂದು 25 ಲಕ್ಷ ನಮಗೆ ಬಂದಿರೋದು ಒಂದು ರೀತಿ ತುಂಬಾ ಸಂತೋಷ ತರುತ್ತೆ ಹಾಗೂ ನಮ್ಮ ಶಾಸಕರು ಅದರ ಹಿಂದೆ ಓಡಾಡಿ ಅದನ್ನ ತಂದಿರೋದು ಅವರನ್ನ ಅಭಿನಂದಿಸುವಂತ ಇದು ಶಾಸಕರಿಗೆ ಇನ್ನಷ್ಟು ಕೆಲಸ ಮಾಡಲಿ ಅಂತ ಹೇಳಿ ಕೋರ್ತ ಅಭಿನಂದನೆ ಸಲ್ಲಿಸುತ್ತೇನೆ ಶಾಸಕರ ಒಂದು ಅನುದಾನದಲ್ಲಿ 50 ಲಕ್ಷ ರೂಪಾಯಿ ಕೆಲಸಗಳನ್ನು ಈ ದಿನ ಗುದ್ದಲಿ ಪೂಜೆ ನಡೆಸಿದ್ದಾರೆ ಹಾಗೂ ಬಿರೂಪೆ ಗ್ರಾಮದಲ್ಲಿ ಹಾಗೂ ಮಳೆನಹಳ್ಳಿ ಗ್ರಾಮದಲ್ಲಿ ಈ ದಿನ ಕಾಂಕ್ರೀಟ್ ರಸ್ತೆ ಹಾಗೂ ಕಾಂಕ್ರೀಟ್ ಚರಂಡಿಗಳನ್ನು ಒಂದು ವ್ಯವಸ್ಥಿತವಾಗಿ ಪೂಜೆ ನೆರವೇರಿಸಿದ್ದಾರೆ ಹಾಗೂ ಬಿದರಗುಪ್ಪೆಯಲ್ಲಿ ಈ ದಿನ ನಮ್ಮ ಮೇನ್ ರೋಡಿಂದ ಒಂದು ಸುಮಾರು ವರ್ಷಗಳಿಂದ ಗ್ರಾಮದ ಒಂದು ರೋಡು ಅವ್ಯವಸ್ಥೆಯಾಗಿ ಬಿದ್ದಿತ್ತು ಅದನ್ನು ಗ್ರಾಮ ಪಂಚಾಯತಿಯಲ್ಲಿ ಮಾಡ್ತೀನಿ ಅಂತ ರಾಜಕಾರಣಿಗಳು ಎಲೆಕ್ಷನ್ ಬಂದಾಗೆಲ್ಲ ಹೇಳ್ಕೊಂಡು ಹೋಗ್ತಾ ಇದ್ರು ವಾರ್ಡ್ ಮೆಂಬರ್ಗಳು ಯಾರೂ ಇದುವರೆಗೂ ಮಾಡಲಿಲ್ಲ ಅಂಥ ಒಂದು ಊರಿನ ವಿಶೇಷತವಾದ ಒಂದು ರಸ್ತೆನ ಇವತ್ತು ಕಾಂಕ್ರೀಟ್ ಹಾಕಿದ್ದಾರೆ ಇದಕ್ಕೆ ಮುಂದೆ ಬಿಜೆಪಿ ಸರ್ಕಾರದಲ್ಲಿ ಬಿಜೆಪಿ ಗೌರ್ಮೆಂಟ್ ಪಂಚಾಯತಿ ಎಲೆಕ್ಷನ್ಗಳಲ್ಲಿ ಹಾಗೂ ತಾಲೂಕು ಪಂಚಾಯತಿ ಎಲೆಕ್ಷನ್ಗಳಲ್ಲಿ ಒಂದು ಸ್ವಂತ ಲೇಔಟ್ ಅಂತ ಹೇಳಿ ನಾನು ಗೌರ್ಮೆಂಟ್ ಅನುದಾನಗಳ ಒಂದು ಪಂಚಾಯತಿ ಅನುದಾನಗಳನ್ನೆಲ್ಲ ಎತ್ಕೊಂಡ್ಬಂದು ನನ್ನ ಸ್ವಂತ ಲೇಔಟ್ಗೆ ನನ್ನ ಸ್ವಂತ ದುಡ್ಡು ಅಂತ ಹೇಳ್ಕೊಂಡು ಕಾಮಗಾರಿಗಳನ್ನ ಮಾಡಿ ಮತ್ತು ಪಂಚಾಯತಿಯಲ್ಲಿ ಬಿಲ್ಲುಗಳು ಮಾಡ್ಕೊಂಡಿದ್ದಾರೆ ಆ ಥರ ಮಾಡ್ಕೊಣ ಅಂತ ನಮ್ಮ ಸರ್ಕಾರದಲ್ಲಿ ಮಾಡಲಿಲ್ಲ ಸರ್ಕಾರದಿಂದ ಬಂದಿರೋ ಅಂಥ ಜನಗಳಿಗೆ ಒಂದು ನೇರವಾಗಿ ತಲುಪಿಸಿ ಅನುದಾನಗಳನ್ನ ಸರ್ಕಾರ ನಮ್ಮ ರಸ್ತೆಗಳು ಏನು ಜನಾನುಕೂಲಕ್ಕೆ ಬೇಕೋ ಆ ರಸ್ತೆಗಳಿಗೆ ಮಾತ್ರ ಕಾಂಕ್ರೀಟ್ ಕೆಲಸ ಮಾಡಿಸ್ತಾ ಇದ್ದಾರೆ ಇವ್ರ ಥರ ಲೇಔಟ್ಗಳಲ್ಲಿ ಅವ್ರ ಸ್ವಂತ ಜಮೀನುಗಳು ಯಾವುದು ಮಾಡದೆ ಸ್ವಂತ ಸಾರ್ವಜನಿಕರಿಗೆ ಅನುಕೂಲ ಆಗೋಂಥ ರಸ್ತೆಗಳು ಮಾಡಿ ನಮ್ಮ ಶಾಸಕರು ಜೈ ಅನ್ಸ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ಕೆಲಸ ಮಾಡ್ತಾರೆ ಮಾಡಲಿ ಅಂತ ನಾವು ಕೋರ್ತೇವೆ ಇವತ್ತು ದಿನ ನೆಲ್ಲೂರು ಗ್ರಾಮ ಪಂಚಾಯತಿಗೆ ಒಟ್ಟು 60 ಲಕ್ಷ ಕಾಮಗಾರಿಗಳನ್ನು ಇವತ್ತು ಪೂಜೆ ಮಾಡಿದ್ದೀವಿ ಅದರಲ್ಲಿ ಎಡನಹಳ್ಳಿ ಗ್ರಾಮದಲ್ಲಿ ಕೆಲಸ ಕಾರ್ಯಗಳಾಗಲಿದೆ ಅದಕ್ಕೆ ಸಂಬಂಧಪಟ್ಟಂಥ ಈ ಒಂದು ಬಡಾವಣೆಯ ಮುಖ್ಯ ರಸ್ತೆ ತುಂಬ ಸಮಸ್ಯೆ ಆಗಿತ್ತು ಇಲ್ಲಿ ಪೂಜೆ ಇವತ್ತು ಸಲ್ಲಿಸಿ ಶಾಸಕರು ಇವತ್ತು ಕಾಮಗಾರಿ 25 ಲಕ್ಷಗಳ ಕಾಮಗಾರಿ ಇವತ್ತು ಪ್ರಾರಂಭ ಆಗಿದೆ ಅದಕ್ಕೋಸ್ಕರ ಇವತ್ತು ಈ ಕಾಮಗಾರಿ ಮಾಡಿದ್ರೆ ಮತ್ತೆ ಸ್ಯಾನಿಟ್ರಿಗೆಲ್ಲ ಅಗಿಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಈ ಬಡಾವಣೆಯ ಮಾಲೀಕರುಗಳೇ ಹಾಕ್ಕೊಂಡು ಒಳಚರಂಡಿ ಕಾಮಗಾರಿಯನ್ನು ಕೂಡ ಪೂರ್ಣಗೊಳಿಸಿ ಇವತ್ತು ಇಚ್ಚೆಂಗೂರು ಗುಡ್ಡಟ್ಟಿ ತಿರುಮಗೊಂಡಳ್ಳಿ 4 ಗ್ರಾಮಗಳಲ್ಲಿ ಒಟ್ಟು 60 ಲಕ್ಷ ಕಾಮಗಾರಿಗಳನ್ನು ಇವತ್ತು ಪೂಜೆ ಮಾಡಿ ಇವತ್ತು ಪ್ರಾರಂಭ ಮಾಡಿದ್ದೀವಿ